ಶ್ರೀ ಸಿದ್ಧಾರೂಢ ಕೃಪಾಪೋಷಿತ ನಾಟ್ಯ ಸಂಘ ಅಣಗೋಳ್ ತಾಲೂಕು ಬೈಲುಂಗಲಿಯೂರಿಂದ ಶ್ರೀಮನ್ ನಿಜಗುಣ ಶಿವಯೋಗಿ ಎಂಬ ಸನ್ನಾಟ ಮೂರನೆಯ ಭಾಗ. ಪ್ರೇಮ್ಲಾ ತಾಯಿ, ನೀವು ಮಾಡುತ್ತಿರುವ ಪಾಪಗಳನ್ನು ನಿರ್ಮಲವಾದ ನಾಲಿಗೆಯಿಂದ ನುಡಿಯಲಿಕ್ಕೆ ಅಸಹ್ಯವಾಗುತ್ತಿದೆ. ಯಾಕಂದರೆ ತಂದೆ ಹಾಯಲಿ ಮಗನೂ ಹಾಯಲಿ, ಅಣ್ಣನು ಬರಲಿ ತಮ್ಮನು ಬರಲಿ, ಕೊರವನು ಹಾಯಲಿ ಕುರುಬನು ಹಾಯಲಿ, ಕುರುಡನು ಹಾಯಲಿ ಕುಲಿಗೇಡಿಯೂ ಹಾಯಲಿ, ಯಾರ ಹಾಯ್ದರೂ ಹಾಯಲಿಕ್ಕೆ ತೆರೆದೇ ಇರುವ ಊರ ಅಗಸಿಯ ಬಾಗಿಲುಗಳಂತೆ ನಿಮ್ಮ ಪಾಪಗಳು ಇಷ್ಟೇ ಎಂದು ಹೇಳಲಿಕ್ಕೆ ಬಾರದು. ಊರ ನಾಯಿಗಳೆಲ್ಲ ಕಾಲೆತ್ತಿ ಮೂತ್ರ ಹೊಯ್ದು ಹೋಗುವ ಊರ ಮುಂದಿನ ಬೋರುಗಲ್ಲಗಳಂತೆ, ಕಂಡ ಕಂಡವರು ಹೊಯ್ದು ಹೋಗುವ ಬೋರುಗಲ್ಲಗಳಾದ ನಿಮ್ಮನ್ನು ಬಯಸುವವರು ಬೋರಿಗೆಗಳು, ಅಂದರೆ ಕಸ್ಬರಿಗಳು. ಚುಲೋಮಣಿಯನ್ನು ಹುಡುಗುವ ಬೋರಿಗಳಲ್ಲ, ಪೈಖಾನಿಗಳನ್ನು ಹುಡುಗುವ ಬೋರಿಗಳೆಂದು ನಾನು ಸಾರಿ ಸಾರಿ ಕೈ ಎತ್ತಿ ಕೂಗಿ ಕೂಗಿ ಹೇಳುವೆನು. ಚೀ 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 ಚೀ, ನಮ್ಮನ್ನು ಚಿಪ್ಪಟ್ಟು ಮಾಡಿ ಮಾತಾಡುವುದು ಹೆಚ್ಚಾಯಿತು. ನಿಜಗುಣ, ನೀನು ನನ್ನ ತಾಯಿಗೆ ಕಣ್ಣುಗಳು ಕೊಟ್ಟಿರುವುದನ್ನು ಸ್ಮರಿಸಿ, ನೀನು ಮಾಪುರುಷ ನಿರ್ವಿ ಎಂದೆನಿಸಿ ನಿಮ್ಮ ಕೈಯಲ್ಲಿದ್ದ ಕಸಬರಿಗೆಯನ್ನು ಕಸಿದೊಗಿದು ಎಣ್ಣ ಪ್ರಾಣನಾಥನ ಪದವಿಯಲ್ಲಿ ಇಟ್ಟು ಸತ್ಕರಿಸಬೇಕೆಂದು ನಾನು ಇಷ್ಟು ಅಂಗಲಾಚಿ ಸೆರಗೊಡ್ಡಿ ಬೇಡಿಕೊಳ್ಳುತ್ತಿರಲು. ನಿಜಗುಣ, ಊರ ಮುಂದೆಲ್ಲ ಹಾಯ್ದು ಹೋಗಲಿಕ್ಕೆ ತೆರೆದಿಟ್ಟಿರುವಂತ ಊರ ಮುಂದಿನ ಬೋರುಗಲ್ಲುಗಳೆಂದು, ನಮ್ಮನ್ನು ಮುಟ್ಟುವವರು ಹಲಾಲ್ ಕೋರರ ಬೋರಿಗೆಗಳೆಂದು ಪರಿಪರಿಯಿಂದ ಹಿಯಾಸಿ ಮಾತಾಡಲಿಕ್ಕೆ ನಿಜಗುಣ ನಿಮ್ಮ ತುಟಿಗಳಾದ್ರೆ ಹೇಗೆ ಬಿಚ್ಚಿದವು? ಪೂರ್ಣ ವಿಚಾರ ಮಾಡದೆ ಈ ಲೋಕದಲ್ಲಿ ಯಾವುದಾದರೊಂದು ವಸ್ತುವಿನಲ್ಲಿ ಕುಂದನ್ನಿಡುವವನು ಬಾಳ್ವೆಯು ಹೇಗಾಗುವುದಂದರೆ ಹೇಗಾಗುವುದು? ಕಲ್ಲು ಸಕ್ಕರೆಯ ಹರಳನ್ನು ಕೈಯಲ್ಲಿ ಕೊಟ್ಟರೆ ಅದು ಬೆಳಚಿಗಲ್ಲೆಂದು ತಿಳಿದು ಹಾಳ ಬಾವಿಯಲ್ಲಿ ಒಗೆದು ಬಿಡುತ್ತಿರುವಂತ ಆ ಮೂಢನ ಗತಿಯಂತೆ ನಿನ್ನ ಗತಿಯಾಗುವುದು. ಏನು, ಪೂರ್ಣ ವಿಚಾರ ಮಾಡದೆ ನಿಮ್ಮ ಕುಲಕ್ಕೆ ಕುಂದನ್ನಿಟ್ಟು ಮಾತಾಡಿದ್ದೀನಿ? ನಿಜಗುಣ, ನಮ್ಮಂತ ಪುಣ್ಯ ಶರೀರಗಳು ಈ ಲೋಕದಲ್ಲಿ ಇನ್ನೊಬ್ಬರಿಲ್ಲದಿರಲು ನಾವು ಪಾಪಿಗಳೆಂದು ಹೇಳುವ ಈ ನಿನ್ನ ಪಾಂಡಿತ್ಯವು ಸುಟ್ಟಿತು. ನಿಜಗುಣ, ನಮ್ಮಲ್ಲಿ ಸುಖ ಹೊಂದುವುದಕ್ಕಾಗಿ ಇಂದು ತಂದೆಯು ಬಂದರೆ ನಾಳೆ ಮಗನು ಬರುವನು, ಇಂದು ಊಚನು ಬಂದರೆ ನಾಳೆ ನೀಚನು ಬರುವನು, ಇಂದು ಕುರುಡನು ಬಂದರೆ ನಾಳೆ ಕುಲಿಗೇಡಿಯೂ ಬರುವನು, ಇಂದು ಬಡವನು ಬಂದರೆ ನಾಳೆ ಬಲ್ಲಿದನೂ ಬರುವನು. ಈ ಪ್ರಕಾರ ಎಲ್ಲರೂ ನಮ್ಮಲ್ಲಿ ಬಂದು ತಮ್ಮ ತಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಂಡು ಆನಂದ ಭರಿತರಾಗಿ ಆನಂದ ಚಕಿತರಾಗಿ ಹೋದರೆ ನಾವು ಪಾಪಿಗಳಾದವೇ? ನಿಜಗುಣ, ಈ ಲೋಕದಲ್ಲಿ ಯಾರಾದರೂ ಒಬ್ಬರ ಪುಣ್ಯಾತ್ಮರು ಅನ್ನ ಛತ್ರದಲ್ಲಿ ಅನ್ನದಾಸೋ ಇಟ್ಟಿರಲು, ಆ ಅನ್ನದಾಸೋಹದಲ್ಲಿ ಇಂದು ತಂದೆಯು ಬಂದು ಉಂಡರೆ ನಾಳೆ ಮಗನು ಬಂದು ಉಣ್ಣುವನು, ಇಂದು ಅಣ್ಣನು ಬಂದು ಉಂಡರೆ ನಾಳೆ ತಮ್ಮನೂ ಬಂದು ಉಣ್ಣುವನು, ಇಂದು ಊಚನು ಬಂದು ಉಂಡರೆ ನಾಳೆ ನೀಚನೂ ಬಂದು ಉಣ್ಣುವನು. ಈ ಪ್ರಕಾರ ಎಲ್ಲರೂ ಬಂದು ಆ ಅನ್ನದಾಸೋಹದಲ್ಲಿ ಉಂಡು ಹೋದರೆ ಇದು ಮಹಾಪಾಪ, ಇದು ಕಣ್ಣಿನಿಂದ ನೋಡಲಿಕ್ಕಾಗದಷ್ಟು ಮಹಾಪಾಪ ಎಂದು ಆ ಅನ್ನದಾಸೋ ಇಟ್ಟಿರ್ತಕ್ಕಂತ ಆ ಮಹಾಪುಣ್ಯಾತ್ಮನನ್ನು ಧಿಕ್ಕಾರ ಮಾಡುತ್ತಿರುವಂತಹ ತಿಳಿಗೇಡಿಗಳಂತೆ. ನಿಜಗುಣ, ವಿನೋದಕ್ಕಾಗಿ ಬರುತ್ತಿರುವಂತಹ ಶೆಟ್ಟಿ ಸಾಹುಕಾರರಿಗೂ, ಹೆಂಡರನ್ನು ಆಗಲಿಕ್ಕೆ ಗತಿಯಿಲ್ಲದಂತಹ ಬಡಬಗ್ಗರಿಗೂ, ಎಲ್ಲರಿಗೂ ಆಶ್ರಯದಾತರಾಗಿರುವ ಈ ನಮ್ಮ ಜಾತಿಯನ್ನು ಜರಿದಾಡಿ ಮಾತಾಡುವುದು ಇದು ಮೂರ್ಖತನವಲ್ಲವೇ? ವಾಹ್ವಾ ಬಲಿಯಾರ್ತೀರಿ! ಅಮುಕ್ತ ಸುಳ್ಳನ್ನು ಒಯ್ದು ಕರೆ ಮಾಡಿ ತೋರಿಸುವ ಇಂಥ ವಾಕ್ಯ ಚಾತುರ್ಯದ ಒಣಪು ವೈಯಾರ ಇರುವುದರಿಂದ ಒಳ್ಳೆಯ ಜನರನ್ನೇ ಮಣ್ಣು ಮುಕ್ಕುಸುತ್ತಿರುವಿರಿ. ಸಜ್ಜನರು ಗೋಗಳನ್ನು ದಾನ ಮಾಡಿ ಪುಣ್ಯ ಸಂಪಾದಿಸುವಂತೆ ಸಣ್ಣ ಚೂರಿಯ ರೂಪದಿಂದ ನಾನು ಗೋದಾನ ಮಾಡುತ್ತೇನೆ. ಮಾಂಸ ಮಾರುವವನು ಈ ನನ್ನ ಸ್ಥಳವು ಪುಣ್ಯ ಸ್ಥಳವು, ನನ್ನ ಶರೀರ ಪುಣ್ಯ ಶರೀರ ಎಂದು ನುಡಿಯುವ ಕಟುಕನಂತೆ. ದೇವರು ತಮಗೆ ಕೊಟ್ಟ ಧನ ಧಾನ್ಯದ ಕೆಲ ಅಂಶವಾದರೂ ಪರಹಿತಕ್ಕೆ ಉಪಯೋಗ ಆಗಲಿ ಎಂದು ದಿವ್ಯ ಗುಣದಿಂದ ದಾಸೋನಿಟ್ಟಿರಲು, ಹಂತ ಪುಣ್ಯಾತ್ಮರ ದಾಸೋಹಕ್ಕೆ ಈ ನಿಮ್ಮ ದಾಸರ ಸೋಗ ಹೋಲಿಸಿ ಹೇಳುದು ಸರಿಯೇ? ಬಂದವರಿಗೆಲ್ಲ ಕಪಟ ಮೋಹವನ್ನು ಸುರಿಸಿ ಅವರ ಕೈಯೊಳಗಿದ್ದದ್ದನ್ನೆಲ್ಲ ಕಸಿದುಕೊಂಡು ಅವರ ಕೈ ಬರಿಗೈ ಮಾಡಿ ಅವರ ಕೈಯಲ್ಲಿ ಸೊಟ್ಟಿ ಕೊಟ್ಟು ಕಳಿಸುವುದು ಇದು ನಿಮ್ಮ ದಾಸೋಹವೇ? ಶಿವಶಿವ,
ಶಿವಶಿವ ಮನೆಯಲ್ಲಿ ಹೆಂಡರಿದ್ದು ಸೂಳಿಯರನ್ನು ಮೋಹಿಸುವವರು ಎಂಥ ಮೂರ್ಖರು. ಊರ ಜನರೆಲ್ಲ ಉಂಡ ಒಗಿದ ಪತ್ರಾವಳಿಗಳಂತ ಈ ಅಲ್ಲದ ಸೂಳಿಯರನ್ನು ಮೋಹಿಸುವವರು ಎಂಥ ಮೂರ್ಖರು. ಆಕಳ ಬಣ್ಣಗಳು ಅನೇಕ ತರ ಇದ್ದರೂ ಅವುಗಳ ಹಾಲಿನ ಸ್ವಾದವು ಬೇರೆ ಬೇರೆಯಾಗಿರದೆ ಎಲ್ಲವೂ ಒಂದೇ ತರ ಆಗಿ ಇರುವಂತೆ, ಸ್ತ್ರೀಯರ ಮೈಮೇಲಿನ ಬಣ್ಣಗಳು ಅನೇಕ ಅನೇಕ ತರ ಇದ್ದರೂ ಸಂಘ ಸುಖದ ಸವಿಯೆಲ್ಲ ಒಂದೇ ಅಲ್ಲವೇ. ತಮ್ಮ ಹೆಂಡರಲ್ಲಿ ಇಲ್ಲದ ಲೋಕ ವಿಚಿತ್ರವಾದದ್ದು ಏನಾದರೂ ಇವರ ಹತ್ತಿರ ಇರುವುದೇ? ರಸಿಕ ಜನರೇ, ನನ್ನ ಆತ್ಮೀಯ ಬಂಧುಗಳೇ, ಮನೆಯಲ್ಲಿ ಇರುವ ತಮ್ಮ ಹೆಂಡರೆಂಬ ತಿಳಿಯಾದ ನೀರನ್ನು ಬಿಟ್ಟು ಕಂಡ ಕಂಡ ಜನರು ಜಳಕ ಮಾಡಿದ ಬಾತ್ಸಲದ ರೊಜ್ಜಿನಂತ ನೀರಿನಲ್ಲಿ ಲಜ್ಜಿ ಇಲ್ಲದೆ ಮುಳಮುಳುಗಿ ಮುಳಮುಳುಗಿ ಎದ್ದು ಏಡ್ಸ ರೋಗಗಳಿಗೆ ತುತ್ತಾಗುತ್ತಿರುವ ದುರಾತ್ಮರಿಗೆ ಯಾವ ಯಾವ ದೃಷ್ಟಾಂತವನ್ನು ಕೊಡಲಿ? ಮೇಲಾಗಿ ಬಂದವರ ಮೇಲೆ ಇವರು ತೋರಿಸುವ ಪ್ರೀತಿಯಾದರೂ ಖರೆ ಪ್ರೀತಿ ಇರುವುದೇ ಇಲ್ಲ. ಕೂಲಿಯವನು ತನ್ನ ಕೂಲಿಯ ಹಣವು ದೊರೆಯುವ ಪೂರ್ತಿ ಹೇಗೆ ಏಳೆಗಳೆಯುವನು ಹಾಗೆ, ಇವರಾದರೂ ತಮಗೆ ಹಣವು ದೊರೆತ ಕೂಡಲೇ ಯಾವಾಗ ಬೆಳಗಾದೀತೋ ಯಾವಾಗ ಎದ್ದ ಹಾದೀತೋ ಅನ್ನುವ ಈ ಸೂಳಿಯರಿಗೆ ಹೊಚ್ಚೆದ್ದು ಹೊಚ್ಚೆದ್ದು ಪ್ರೀತಿ ಮಾಡುದು ಇದು ನಗಿಗೇಡಲ್ಲವೇ? ಸಾಕು ಮಾಡು ನಿಜಗುಣ, ನಮ್ಮ ಕುಲವನ್ನೆತ್ತಿ ಮಾತಾಡುವ ಈ ನಿನ್ನ ಕುಚೇಷ್ಟತನವನ್ನು ಸಾಕು ಮಾಡು. ನೀನು ಇದೇ ಈಗ ಆಡಿದಂತೆ ಊರು ಮಂದಿ ಉಂಡು ಚೆಲ್ಲಿರುವಂತ ಪತ್ರಾವಳಿಯಾದರೂ ನಾನಲ್ಲ, ಕಂಡವರು ಜಳಕ ಮಾಡಿರುವಂತ ಬತ್ತಲದ ರೊಜ್ಜಾದರೂ ನಾನಲ್ಲ. ಕೇಳು ಹೇಳು. ಅದೇನ್ ಹೇಳಿಯೋ ಹೇಳು. ನಿಜಗುಣ, ತನುವಿನಿಂದಾಗಲಿ ಅಥವಾ ಮನಸ್ಸಿನಿಂದಾಗಲಿ ಈವರೆಗೂ ಆರನ್ನೂ ಮುಟ್ಟದಂತ ಶುದ್ಧ ಕಣ್ಣೇ ಇದ್ದೇನೆ, ಬುದ್ಧಿ ಸಂಪನ್ನ ಇದ್ದೇನೆ, ತ್ರಿಭುವನದಲ್ಲಿ ಯಾರೂ ಇಲ್ಲದಂತ ಸುಂದರ ರೂಪವತಿ ಇದ್ದೇನೆ. ಆದ್ದರಿಂದ ಈ ನಿನ್ನ ಮೋಹದ ಸತಿಯಾಗಿ, ನಿನ್ನ ಜನ್ಮಕ್ಕೆ ಜೋಡಿಯಾಗಿ, ಅಷ್ಟಪುತ್ರವತಿಯಾಗಿ, ಉಭಯತರ ಈ ನನ್ನ ಆವಿಷ್ಯವನ್ನು ಸದಾ ಆನಂದದಲ್ಲಿ ಕಳೆಯಬೇಕೆಂದು ಇಚ್ಛೆಯುಳ್ಳವಳಾಗಿದ್ದೇನೆ. ಆದ್ದರಿಂದ ನಾ ಹಾಕುವ ಈ ಹೂಮಾಲೆಯನ್ನು ನಿನ್ನ ಕೊರಳಲ್ಲಿ ಧರಿಸಿ ನನ್ನನ್ನು ಗಾಂಧರ್ವ ರೀತಿಯನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಈ ನಿಮ್ಮ ಪಾದಕ್ಕೆ ಪನಿಯನ್ನಿಟ್ಟು ಬೇಡಿಕೊಳ್ಳುತ್ತೇನೆ. ಇದೇನು ಕೋಣೆಯ ದೇವ ಬಿಡಿಸಿಕೊಂಡ ಬರೋದ್ರೊಳಗಾಗಿ ಈ ಓಣೆಯ ದೇವ ಗಂಟಬಿತ್ತು, ಇತರ ಕೈಯೊಳಗಿಂದ ನಾನು ದಾಟುವುದು ಹೇಗೆ? ಗುರು ಮಹಾರಾಜನು ಇತರ ಸೇವೆ ಮಾಡುತ್ತಾ ಇತರ ಹತ್ತಿರ ಇರ ಎಂದು ಹೇಳಿ ಹೋಗಿರುವನು. ದಾಟಿ ಹೋಗಲಿಕ್ಕೆ ನನ್ನ ಆಟ ಸಾಗುವಂತಿಲ್ಲ, ಇಲ್ಲಿದ್ದರೆ ಇತರ ಕಾಟ ತಪ್ಪುವಂತಿಲ್ಲ. ಬಲೇ ಗುರು ಸಮರ್ಥ, ನನ್ನ ಮನಸ್ಸಿನ ಕೊನೆ ಪರೀಕ್ಷೆ ಮಾಡಬೇಕೆಂದು ನಿನ್ನ ಉದ್ದೇಶ ಇರುವುದೇನು? ಮಾಡು ತಾಯಿ. ಮೋಹನ, ತಾಯಿಯನ್ನು ಬೇಡ. ನಿನ್ನಿಂದ ನನ್ನ ಉದರದಲ್ಲಿ ಜನಿಸುವವರಿಗೆ ನಾನು ಮಾತ್ರ ತಾಯಿಯಾಗುವೆನು. ಆದ್ದರಿಂದ ಯಾವ ಈ ನನ್ನ ಮನಸ್ಸಿನಲ್ಲಿ ಪತಿ ರೂಪದಿಂದ ನೀನು ಮೂಡಿ ಬಂದಿರುವೆಯೋ ಆ ಮನಸ್ಸಿಗೆ ತಾಯಿ ಎಂದು ನಿನ್ನ ಬಾಯಿಂದ ಹೊರಡುವಂತಹ ಆ ಶಬ್ದಗಳು ಅವು ತಾಡನ್ ಮಾಡಿದಂತಾಗ್ತದೆ. ನಿಜಗುಣ, ನನ್ನ ಮನಸ್ಸಿಗೆ ಸ್ವಲ್ಪ ಆದರೂ ಹರುಷವಾಗುವಂತೆ ಪ್ರಿಯೇ ಪ್ರಿಯೇ ಎಂದು
ಪ್ರೀತಿಯ ಶಬ್ದಗಳನ್ನು ನೀನು ಉಪಯೋಗಿಸಿ ಮಾತನಾಡಬಾರ್ದೆ. ಎಲೆಯ ನಾರಿ, ಪ್ರೀತಿ ಇಲ್ಲದ ವಸ್ತುವಿಗೆ ಯಾರಾದರೂ ಪ್ರಿಯೇ ಪ್ರಿಯೇ ಎಂದು ಕರೆದದ್ದು ಉಂಟೆ? ನೀನು ಒಬ್ಬಳೇ ಅಲ್ಲ, ಈ ಜಗತ್ತಿನೊಳಗಿನ ಸ್ತ್ರೀ ಜಾತಿ ಎಲ್ಲ ನನಗೆ ಗುರು ಸ್ವರೂಪವಾಗಿ ತಾಯಿಯಾಗಿ ಕಾಣುವುದರಿಂದ ನಿನ್ನನ್ನು ತಾಯಿ ಅಥವಾ ಗುರು ಎಂದೇ ನಾನು ಕರೆಯತಕ್ಕವನು. ನೀನು ಶುದ್ಧ ಕನ್ಯೆ ಇರಲಿ ಬದ್ಧ ಕನ್ಯೆ ಇರಲಿ, ಈ ಸಂಸಾರದ ಸುದ್ದೇ ಸಾಕಾದ ನನಗೆ ನಿನ್ನ ಶುದ್ಧ ಅಶುದ್ಧ ನಿರ್ಣಯ ನನಗೆ ಬೇಕಾಗಿಲ್ಲ. ಸುಟ್ಟು ಅರಬಿಯಲ್ಲಿ ಏನು ಕಟ್ಟಿಕೊಳ್ಳಲಿಕ್ಕೆ ಬಾರದಂತೆ ಹೆಣ್ಣು ಹಣ್ಣು ಮಣ್ಣು ಈ ಮೂರರ ಮೇಲಿನ ಮೋಹವನ್ನು ಸುಟ್ಟು ಸುಟ್ಟು ಅರಿವಿಯಂತಾಗಿರುವ ನನ್ನನ್ನು ನೀನು ಕಟ್ಟಿಕೊಂಡು ಮಾಡುವುದಾದರೂ ಏನು? ಲಗ್ನ ಆಗಬೇಕು ಎಂದು ನಿನ್ನ ಆಸೆ ಇದ್ದರೆ ಈ ಲೋಕದಲ್ಲಿ ಪುರುಷ ಜಾತಿ ಏನು ಹುರಿದು ಹೋಗಿಲ್ಲ. ಬೇಕಾದರೆ ಗಾಂಧರ್ವ ಲಗ್ನವನ್ನಾದರೂ ಮಾಡಿಕೋ, ಇಲ್ಲ ಹಂದರ್ವ ಲಗ್ನವನ್ನಾದರೂ ಮಾಡಿಕೋ, ಒಬ್ಬರನ್ನು ಬಿಟ್ಟು ಇಬ್ಬರನ್ನು ಮಾಡಿಕೋ, ನಿನ್ನ ಮನಸ್ಸಿನ ಬಯಕೆಯನ್ನು ಪೂರ್ಣ ಮಾಡಿಕೋ. ಮೋಹನ, ಯಾವ ಈ ನನ್ನ ಮನಸ್ಸು ಹಾರೈಸಿದ ಎನ್ನಂಗೈಯಲ್ಲಿರುವಂತಹ ಈ ಅರಿಗಿಳಿಯನ್ನು ಹಾರಿಬಿಟ್ಟು ಆ ಗಿಡಗಳಲ್ಲಿರುವಂತಹ ಗಿಜಗಿಡ ಬೆನ್ನತ್ತಲೆ. ಪ್ರಿಯ ನಿಜಗುಣ, ನಿನ್ನನ್ನು ಬಿಟ್ಟು ನಾನು ಮತ್ತೊಬ್ಬರನ್ನು ಲಗ್ನವಾಗಬೇಕೆ? ಹೌದು. ಯಾವ ಈ ನನ್ನ ಮನಸ್ಸು ಹಾರೈಸಿದ ಎನ್ನಂಗೈಯಲ್ಲಿರುವಂತಹ ಈ ಅರಿಗಿಳಿಯನ್ನು ಹಾರಿಬಿಟ್ಟು ಆ ಗಿಡಗಳಲ್ಲಿರುವಂತಹ ಗಿಜಗನ ಬೆನ್ನತ್ತಲೆ. ಇರಲಿ ನಿಜಗುಣ, ನೀನು ಏನೂ ಕಟ್ಟಿಕೊಳ್ಳಲಿಕ್ಕೆ ಬಾರದಂತೆ ಸುಟ್ಟು ಅರಿವಿಯಾಗಿರುವೆಯಾ? ಹೌದು. ಏನು ಸುಟ್ಟು ಅರಿವಿಯಾಗಿರುವ? ಮೋಹನ್ನು. ಯಾತ್ರ ಮೇಲಿರುವಂತಹ ಮೋಹನ್ನು? ಹೆಣ್ಣು ಹಣ್ಣು ಮಣ್ಣ ಮೊದಲ ಮಾಡಿಕೊಂಡು ಈ ಸರ್ವ ಜಗತ್ತಿನ ಮೇಲಿನ ಮೋಹವನ್ನು. ಪ್ರಿಯಕರ, ಎಲ್ಲದರ ಮೇಲಿನ ಮೋಹವನ್ನು ನೀನು ಯಾಕೆ ಸುಟ್ಟಿ? ಯಾಕೆ? ದುಃಖ ನಿವೃತ್ತಿ ಸುಖದ ಪ್ರಾಪ್ತಿ ಅಂದರೆ ದುಃಖದಿಂದ ದೂರ ಆಗಲಿಕ್ಕೆ ಮತ್ತೂ ನಿತ್ಯ ಸುಖವನ್ನು ಹೊಂದಲಿಕ್ಕೆ. ನಿಜಗುಣ, ಈ ಜಗತ್ತಿನಲ್ಲಿ ಜನ್ಮ ತಾಳಿ ಬಂದ ಜೀವರಾಶಿಗಳೆಲ್ಲ ಯಾವ ಮೋಹದಲ್ಲಿ ಸುಖವನ್ನು ಹೊಂದುತ್ತಿರುವವು ಅದೇ ಮೋಹವನ್ನು ಸುಟ್ಟು ಬಿಡೆಂದು ಯಾವ ಸುಡುಗಾಡಿಸಿದ್ದನ್ನು ನಿನಗೆ ಬೋಸಿರುವನು ಮತ್ತು ಈ ಬೂದಿಯನ್ನು ಬಡಿದುಕೊಳ್ಳಲಿಕ್ಕೆ ಹಚ್ಚಿರುವನು? ಏನು, ಸರ್ವ ದುಃಖದ ಮೂಲವಾದ ಈ ಮೋಹದಲ್ಲಿ ಸುಖ ಇರುವುದೇ? ಹೌದು ನಿಜಗುಣ, ಮೋಹದಲ್ಲಿ ಸುಖ ಉಂಟು. ಇವಳದು ಶುರುವಾಯಿತು. ಏನ್ ಶುರುವಾಯಿತು? ಜ್ಞಾನ ಸಿಂಧುವಿನಲ್ಲಿ ಹೇಳಿದ ಮೋಹ ವಿವೇಕದ ಇದ್ದದಂತೆ ಇವಳ ತೋರಿಸುವ ಮೋಹಕ್ಕೂ ನನ್ನ ವಿವೇಕಕ್ಕೂ ಇದ್ದ ಶುರುವಾಯಿತು. ಆಗಲಿ, ಎಲೆ ನಾರಿ, ಮೋಹದಲ್ಲಿ ಸುಖ ಇರುವುದೇ? ಹೌದು ನಿಜಗುಣ, ಮೋಹದಲ್ಲಿ ಸುಖ ಇರುವುದು. ಯಾತ್ರ ಮೇಲಿನ ಮೋಹದಲ್ಲಿ? ಯಾತ್ರ ಮೇಲಿನ ಮೋಹದಲ್ಲಿ ಅಂದರೆ ಈ ಸೃಷ್ಟಿಯ ನಿರ್ಮಾಣಕರ್ತನಾದ ಆ ಸರ್ವ ಪ್ರಾಣಿ ಮಹಾರಾಜನು ಸಕಲ ಚರಾಚರಾದಿ ವಸ್ತುಗಳನ್ನೆಲ್ಲ ಈ ನಮ್ಮ ಮಾನವ ಜಾತಿಯ ಸುಖಕ್ಕಾಗಿ ನಿರ್ಮಾಣ ಮಾಡಿರ್ತಾನೆ. ಹೌದೇನು? ಹೌದು. ಅವು ಎಲ್ಲದರಲ್ಲಿಯ ಮೋಹದಲ್ಲಿ ಮತ್ತು ಅವುಗಳ ಪ್ರಾಪ್ತಿಯಲ್ಲಿ ಸುಖವೂ ಇರುತ್ತದೆ. ಅದರಲ್ಲಿ ಯಾವ ಈ ಹೆಣ್ಣಿನ ಮೇಗಿನ ಮೋಹದಲ್ಲಿ ಮತ್ತು ಮಕ್ಕಳ ಮೇಗಿನ ಮೋಹದಲ್ಲಿ ಹೆಚ್ಚು ಸುಖ ಇರುತ್ತದೆ? ನಿಜಗುಣ, ಸುಟ್ಟ ಸಂತಿಯಲ್ಲಿ ಸುಖದ ವಸ್ತುಗಳನ್ನು ಹುಡುಕುತ್ತಿರುವಂತಹ ಹುಚ್ಚನಂತೆ ಸರ್ವ ಸುಖಗಳಿಂದ ತುಂಬಿ ತುಳುಕುತ್ತಿರುವ ಈ ಸಂಸಾರ ಎಂಬ ಸಂಭ್ರಮದ ಸಂತಿಯನ್ನು ಸುಟ್ಟು ಸುಡುಗಾಡದಲ್ಲಿ ಸುಖವನ್ನು ಹುಡುಕುತ್ತಿರುವ ಈ ನಿನ್ನ ಹುಚ್ಚತನವನ್ನು ಕಂಡು ಬಲ್ಲವರು ನಗಲಿಕ್ಕಿಲ್ಲವೇ? ರಸಿಕ ನಿಜಗುಣ, ತಿಳಿಯದೇ ಆಗಲಲ್ಲದೇಕೆ ಹೆಣ್ಣಿನ ಮೇಗಿನ ಮೋಹವನ್ನು ಸುಟ್ಟು ಈ ಕಾಡು ಕ್ಯಾವಿ ಅರಿವಿಯನ್ನು ತೊಟ್ಟು ಹೊರಬಿಡಬೇಕಾದ್ರೆ ನಿನಗೆ ಹೆಂಡತಿ ಮಕ್ಕಳು ಇದ್ರು ಅಥವಾ ಇಲ್ಲವೋ? ನಾರಿಮನೆ ಹೆಂಡತಿ ಎಂದು ಹೇಳುವವಳೊಬ್ಬಳು ಇದ್ದಳು. ಆಕೆ ಮೇಲಿರುವ ಮೋಹವನ್ನು ನೀನು ಸುಟ್ಟು ಬಂದಿರುವೆಯಾ? ಹೌದು ಹೌದು, ಅವಳ ಮೇಲಿನ ಮೋಹವನ್ನು ಸುಟ್ಟು ಅವಳನ್ನು ಬಿಟ್ಟು ಬಂದಿರುವೆನು. ಪ್ರಿಯಕರ, ಎಂತ ತಪ್ಪು ಮಾಡಿದೆ? ಯಾಕೆ ಆಗಲಲ್ಲದೇಕೆ? ನಿಜಗುಣ, ಯಾರಾದರೂ ಚಿಂತೆ ಇಲ್ಲ, ಒಮ್ಮೆ ಹಾದಿಯನ್ನು ತಪ್ಪುವುದುಂಟು, ಆದರೆ ತಪ್ಪಿದ ಹಾದಿಯನ್ನು ಪುನಃ ಹುಡುಕಿಕೊಳ್ಳುವುದೂ ಉಂಟು. ಯಾವ ಒಂದು ಹೆಸರನ್ನು ಹೇಳುತ್ತಿರುವಂತ ಆ ಒಂದು ಹೆಣ್ಣನ್ನು ನಿನ್ನ ತಪ್ಪು ಕಲ್ಪನೆಯಿಂದ ಬಿಟ್ಟು ಬಂದಿರುವಿ. ಆದರೂ ನಿನ್ನ ಪೂರ್ವ ಜನ್ಮದ ಪುಣ್ಯವು ನೆಟ್ಟಗಿರುವುದರಿಂದ ಇಲ್ಲಿ ಆದರೂ ಹೊಂಬಣ್ಣಿನ ಹೊಳಪಿರುವಂತಹ ಈ ಹೊಸ ಹೆಣ್ಣಿನ ಪರಿಚಯ ಆಯಿತು. ನಿಜಗುಣ, ಬಾವುಸುದ್ದು ಇದ್ದಲ್ಲಿ ದೇವರು ಇರುತ್ತಾನೆಂಬ ಮಾತು ಸುಳ್ಳಲ್ಲ ನೋಡು. ನೀನು ಒಲ್ಲೆ ಒಲ್ಲೆನೆಂದು ಬಿಟ್ಟುಕೊಟ್ಟು ಬಂದರೂ ಸದ್ಗುರು ಸಿದ್ಧಾರೂಢನು ನಿನಗೆ ಕೊಟ್ಟೇ ಕೊಡುತ್ತಾನೆ. ಭಲೇ ಪ್ರೇಮ್ಲಾ ಭಲೇ, ಎಂಥ ಮೋಹ ಜಾಲದ ಬಲೆಯನ್ನು ಬೀಸುತ್ತಿರುವಿ? ಇಂಥ ಮೋಹ ಎಂಬ ಜಾಲದ ಬಲೆಯನ್ನು ಬೀಸಿ ಜಗತ್ತನ್ನೇ ಬೆರಳುಗೊಳಿಸಿ ಚಿತ್ರದೊಳಗಿನ ಗೊಂಬಿಯಂತೆ ಬಾಯಲ್ಲಿ ಉಸಿರ ಇಲ್ಲದೆ
ಪುರುಷ ಜಾತಿಯನ್ನೇ ನಿಲ್ಲಿಸಿ ಬಿಡುವುದರಿಂದ ಏನಾಗಿರುವುದು? ಪರಾಶರ ವಿಶ್ವಾಮಿತ್ರಾದಿ ಮಹಾನ್ ಮಾನ್ ಮುನಿಗಳನ್ನು ಮಣ್ಣು ಮುಕ್ಕಿಸಿರುವುದು ಹೆಣ್ಣು. ಹೌದೇನು? ಹೌದು. ಎಲೆ ನಾರಿ, ಯಾಕೆ ನಿಜಗುಣ? ನಿನ್ನ ಬಣ್ಣವು ಹೊಂಬಣ್ಣದಂತೆ ಹೊಳೆಯುತ್ತಿರುವುದೇ. ಹೌದು, ಈ ನನ್ನ ಬಣ್ಣವು ಹೊಂಬಣ್ಣಿನಿಂದ ಹೊಳೆಯುತ್ತಿದೆ. ಮೂಡೆ, ನಿನ್ನ ಹೊಂಬಣ್ಣು ಗಿಂಬಣ್ಣುಗಳಿಗೆ ನಾನು ಹೊಯ್ದಾಡುವನಲ್ಲ, ಎಂದೂ ನಿನ್ನ ಮೋಹದ ಬಲಿಗೆ ಬೀಳುವವನಲ್ಲ. ಯಾವ ಹೆಣ್ಣಿನ ಹೊಂಬಣದ ಹೊಳಪಿನಲ್ಲೇ ಹೊರಬಂದು ಜಗತ್ತನ್ನು ಆವರಿಸಿ ಮೋಹದ ಹೊಳೆಯಲ್ಲಿ ಜೀವರಾಶಿಗಳೆಂಬ ಜಂತುಗಳು ಜನನ ರೂಪದಿಂದ ಭೂಮಿಗೆ ಬೀಳುತ್ತಾ ಮರಣ ರೂಪದಿಂದ ಮೇಲಕ್ಕೆ ಜಿಗಿಯುತ್ತಾ ಜೀರ್ಣ ಆಗುತ್ತಿರುವು. ಇಂಥ ಮೋಹರೂಪ ಸಂಸಾರ ಎಂಬ ಮಹಾನದಿಯನ್ನೇ ದಾಟಿ ಶಿವರೂಪ ಸದ್ಗತಿಯ ಹೊಂದಲಿಕ್ಕೆ ನಿತ್ತ ನಾನು ನಿನ್ನ ಹೊಂಬಣ್ಣದಿಂದ ಹೊರಬೀಳುವ ಈ ಮೋಹದ ಬಲಿಗೆ ಎಂದು ಬೀಳುವವನಲ್ಲ. ಮೋಹನ, ಏನು ಹೊಂದುವುದಕ್ಕಾಗಿ ನೀನು ಹೆಣ್ಣಿನ ಮೇಲಿರುವಂತ ಮೋಹವನ್ನು ತ್ಯಾಗ ಮಾಡಿ ಬಂದಿರುವಿ? ಭವರೂಪ ಸಂಸಾರ ದಾಟಿ ಶಿವರೂಪ ಸದ್ಗತಿ ಹೊಂದಲಿಕ್ಕೆ. ನಿಜಗುಣ, ಎಂಥ ಮನೋಹರವಾದ ಪ್ರಾಯದಲ್ಲಿ ಎಂಥ ಮನೋಳತನವು ನಿನ್ನನ್ನು ಆವರಿಸಿರುವುದು? ಯಾಕೆ? ಹೆಣ್ಣಿನ ಮೇಲೆ ಇರುವಂತಹ ಮೋಹವು ಅದು ನಂದಿ ಹೋದರೆ ಶಿವರೂಪನಾಗುವೆಯೋ ಅಥವಾ ಅವಳೊಂದಿಗೆ ನೀನು ಹೊಂದಿಕೊಂಡು ಹೋದರೆ ಶಿವರೂಪನಾಗುವೆಯೋ? ಇಷ್ಟು ಸಹ ತಿಳಿಯದಿದ್ದರೆ ನಿನ್ನ ಬುದ್ಧಿಯೆಲ್ಲ ಸುಟ್ಟು ಬೂದಿಯಾಗಿದೆ ಎಂಬುದಕ್ಕೆ ಸಂದೇಹವೇ ಇಲ್ಲ. ಕೇಳು, ತಾಳುಮೇಳು ಇಲ್ಲದೆ ಕುಣಿಯಲಿಕ್ಕೆ ನಿಂತಿರುವಂತಹ ನರ್ತಕಿಯಂತೆ ಆಳು ಮೇಳು ಇಲ್ಲದೆ ಶಿವರೂಪವನ್ನು ಹೊಂದಲಿಕ್ಕೆ ನಿಂತಿರುವಂತಹ ಮಳ್ಳು ನಿಜಗುಣ, ನೀನು ಕಣ್ಣು ಮುಚ್ಚಿ ಓದಿರುವೆಯೋ ಅಥವಾ ಕಣ್ಣು ತೆರೆದು ಓದಿರುವೆಯೋ? ನೀನು ಓದಿಕೊಂಡಿರುವಂತ ಆ ಶಾಸ್ತ್ರ ಪುರಾಣಗಳು ತೆಗೆದುಕೊಂಡು ಬಾ. ನಿಜಗುಣ, ಶಿವರೂಪವನ್ನು ಹೊಂದಲಿಕ್ಕೆ ನಿಂತಿರುವ ನಿನಗೆ ಆ ಪರಮಾತ್ಮನಂತೆ ಇಬ್ಬರು ಹೆಣ್ಣಂದಿರು ಬೇಡವೆ? ನಿಜಗುಣ, ಒಂದು ಹೆಣ್ಣಿದ್ದವನು ಬ್ರಹ್ಮರೂಪ, ಎರಡು ಹೆಣ್ಣಿದ್ದವನು ಶಿವರೂಪ. ಅಷ್ಟಮಾಸತಿ ಅಂದರೆ ಎಂಟು ಹೆಣ್ಣುಗಳನ್ನು ಯಾವಾತನು ಹೊಂದಿಕೊಂಡಿರುವನು, ಅವನು ಸಾಕ್ಷಾತ್ ಕೃಷ್ಣ ಸ್ವರೂಪನೇ ಆಗುವನು. ನಿಜಗುಣ, ನಮ್ಮ ಹಿಂದಿನ ಶಾಸ್ತ್ರ ಪುರಾಣಗಳ ಆಧಾರದ ಮೇಲೆ ಆ ನಮ್ಮ ಪೂರ್ವಿನ ಚಿತ್ರಗಾರರು ಜಡಿಯಲ್ಲಿ ಒಂದು ಮತ್ತು ತೊಡಿಯಲ್ಲಿ ಒಂದು ಹೀಗೆ ಎರಡು ಹೆಣ್ಣುಗಳನ್ನು ಹೊಂದಿಸಿಟ್ಟು ಶಿವರೂಪವನ್ನು ಸಿದ್ಧಪಡಿಸಿಟ್ಟ ಆ ಚಿತ್ರಪಟಗಳು ಸರ್ವರ ಕಣ್ಣಿಗೂ ಪ್ರತ್ಯಕ್ಷ ಪ್ರಮಾಣಗಳಾಗಿರಲು ಹೆಣ್ಣಿನ ಮೇಲಿರುವ ಮೋಹವನ್ನು ಸುಟ್ಟು ಶಿವರೂಪವನ್ನು ಹೊಂದಲಿಕ್ಕೆ ನಿಂತಿರುವ ಈ ನಿನ್ನ ಹದಿಗೇಡಿತನವನ್ನು ಕಂಡು ಬಲ್ಲವರು ನಗಲಿಕ್ಕಿಲ್ಲವೇ? ಮಗಳೇ ಪ್ರೇಮ್ಲ. ಯಾಕೆ ತಾಯಿ? ಶಿವರೂಪವಾಗಬೇಕೆಂದು ಇವರು ಬಿಟ್ಟು ಮನೆಯನ್ನು ಬಿಟ್ಟು ಹೊರಬಿದ್ದದ್ದು ಅನರ್ಥಕವಾಯಿತೇನು? ಇಲ್ಲ ತಾಯಿ, ಒಂದು ರೀತಿಯಿಂದ ಸಾರ್ಥಕವೇ ಆಗಿರುವುದು. ನಿಜಗುಣ, ಶಿವರೂಪವಾಗಬೇಕೆಂದು ನೀನು ಮನೆ ಬಿಟ್ಟು ಹೊರಬಿದ್ದದ್ರ ಗುಟ್ಟು ಅದು ನನಗೆ ಈಗ ತಿಳಿಯಿತು. ಏನು ತಿಳಿಯಿತು? ಆ ಒಬ್ಬಳೇ ಹೆಂಡತಿಯನ್ನು ಕೂಡಿಕೊಂಡು ಮನೆಯಲ್ಲಿ ಇದ್ದಿದ್ದರೆ ನೀನು ಶಿವರೂಪನಾಗ್ತಿದ್ದಿಲ್ಲ. ಆಕಾಶ ಗಂಗೆ ಅಂತಿರುವ ನಾನೊಬ್ಬಳು ನಿನಗೆ ಈಗ ಪ್ರಾಪ್ತವಾದದ್ದರಿಂದ ನಿನ್ನ ಶಿವರೂಪವು ಈಗ ಸುದ್ದವಾದಂತಾಯಿತು. ಶಿವರೂಪವಾಗಬೇಕೆಂಬ ಮನಸ್ಸಿನಿಂದ ನೀನು ಮನೆ ಬಿಟ್ಟು ಹೊರಬಿದ್ದ ಆ ನಿನ್ನ ಮನಸ್ಸಿನ ಆಸೆಯು ಅದು ಈಗ ಸಫಲವಾಯಿತಲ್ಲವೇ? ಹೋಗಬಿಡುವೆನು. ಇವಳು ಇನ್ನೂ ಎಷ್ಟು ದೂರ ಹೋಗುವಳೋ ಹೋಗಲಿ, ಹೋಗಬಿಟ್ಟು ಹಿಂದಿನಿಂದ ಇವಳಿಗೆ ಹೊಗೆಯನ್ನು ಹಾಕುತ್ತೇನೆ. ಪ್ರೇಮಲಾದೇವಿ, ಯಾಕೆ ನಿಜಗುಣ? ನಿನ್ನೊಬ್ಬಳನ್ನು ನಾನು ಹೊಂದಿದರೆ ಜೋಡ ಹೆಂಡರಾಗಿ ನಾನು ಶಿವರೂಪ ಆಗುವೇನಲ್ಲವೇ? ಬರೇ ಶಿವರೂಪವೇನು, ನೀನು ಇಲ್ಲಿ ಬಂದು ಪಡೆಯುವಂತ ಆ ಪದವಿಗೆ ಏನೇ ಇಲ್ಲ. ಸಮಾ
ನಿನ್ನನ್ನು ನಾನು ಹೊಂದುವುದರಿಂದ ಬರೇ ಶಿವರೂಪವಾಗುವುದಲ್ಲದೆ ಬೇರೆ ಮತ್ತಾವ ಪದವಿಗಳನ್ನು ನಾನು ಹೊಂದುವೆನೆಂದು ಬಹಳ ಆತುರದಿಂದ ಕೇಳುತ್ತಿರುವೆಯಲ್ಲ. ಹೌದು, ಏನು ಹೇಳಿ ನಿಜಗುಣ? ನನ್ನ ನಿನ್ನ ಈ ಸಂಭೋಗ ಸುಖದ ಸವಿಯನ್ನು ವರ್ಣಿಸಲಿಕ್ಕೆ ಈ ಕನ್ನಡ ನಾಡಿನಲ್ಲಿ ಇರುವಂತ ಪಂಪ ರನ್ನ ಕುಮಾರವ್ಯಾಸ ಇಂತಿಂಥ ಮಹಾನ್ ಮಹಾನ್ ಕವಿಗಳಿಗೂ ಸಹ ನನ್ನ ನಿನ್ನ ಈ ಸಂಭೋಗ ಸುಖದ ಸವಿಯನ್ನು ವರ್ಣಿಸಲಿಕ್ಕೆ ಅದು ಅವರಿಗೆ ಅಸಾಧ್ಯ ಆಗಿರುವುದು. ಹೌದೇನು? ಹೌದು ನಿಜಗುಣ. ಒಂಟಿ ಹೆಣ್ಣಲ್ಲ ಒಂಟಿ ಕಣ್ಣಲ್ಲ ಎಂಬ ಗಾದಿ ಮಾತಿನಂತೆ ನೀನು ಬಿಟ್ಟು ಬಂದಿರತಕ್ಕಂತ ಆ ಒಂಟಿ ಹೆಣ್ಣಿನಿಂದ ನಿನಗೆ ಅಷ್ಟೊಂದು ಸುಖವಾಗ್ತಿದ್ದಿಲ್ಲ, ಮತ್ತದು ಚಂದವೂ ಕಾಣುತ್ತಿದ್ದಿಲ್ಲ. ನಿಜಗುಣ, ಜೋಡಿ ಹೆಣ್ಣಿದ್ದವನು ಜೋಡಿ ಕಣ್ಣುಗಳಿದ್ದಂತೆ ನೀನು ಯಾತಕ್ಕೂ ಅಂಜುವಂತ ಕಾಣಿಲ್ಲ. ಜೋಡಿ ಎಮ್ಮೆಯ ಹೈನ ಜೋಡ ಹೆಣ್ಣಿನ ಸಯನ ಲಭಿಸುವುದು, ಅದು ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಲಭಿಸುವುದು ನೋಡು. ಎಲೆ ನಾರಿ, ನೀನು ಬಳಸುತ್ತಿರುವ ಈ ಬಣ್ಣದ ಮಾತುಗಳೆಲ್ಲ ತಿಳಿದಿವೆ. ಏನು ನಾ ಹೇಳುವಂತವು ಇವು ಬಣ್ಣದ ಮಾತುಗಳೇ? ಹೌದು ಹೌದು, ಅವು ಒಂದೇ ತರದ ಬಣ್ಣ ಅಲ್ಲ. ಮತ್ತೆ ಎಷ್ಟು ತರದ ಬಣ್ಣದು? ಏನು ಅರಿಯದವರನ್ನು ಅಗಳ ಕೇಳಿಯುವ ತರ ತರದ ಬಣ್ಣಗಳು. ಹೋಗಬಿಟ್ಟರೆ ಎಷ್ಟು ದೂರ ಹೋಗುವೆಯೋ ನೋಡಬೇಕೆಂದು ಹೋಗಬಿಟ್ಟರೆ ನೀನು ಗಗನವನ್ನೇ ದಾಟಿ ನೆತ್ತು ಬಿಟ್ಟಿ. ಪ್ರಪಂಚದ ಭೋಗವನ್ನು ಆತರಲ್ಲಿ ಹೆಣ್ಣಿನ ಭೋಗವನ್ನು ತ್ಯಾಗ ಮಾಡಿ ಯೋಗದ ಮಾರ್ಗವನ್ನು ಹಿಡಿದವರು ಹಾದಿಯನ್ನು ಬಿಡಲಾರರು, ಹೆಣ್ಣಿನ ಮೇಲೆ ಆಸೆ ಉಳ್ಳವರು ಎಂದು ಶಿವರೂಪವಾಗಲಾರರು. ಯಾಕೆ ಇನ್ನು ಶಿವರೂಪವಾಗಬೇಕಾದರೆ ಒಂದೇ ಹೆಣ್ಣಲ್ಲ ಶಿವನಂತೆ ಜೋಡ ಹೆಂಡರು ಬೇಕೆಂದು ದೃಷ್ಟಾಂತ ಮೇಲೆ ದೃಷ್ಟಾಂತ ಕೊಡುತ್ತಿರುವ ಪ್ರೇಮಲಾದೇವಿ, ನಿನ್ನ ಮಾತುಗಳು ಈ ಚಿತ್ರ ಅಲ್ಲವೇ? ಯಾಕೆ ಶಿವರೂಪವಾಗಬೇಕಾದ್ರೆ ಜಡಿಯಲ್ಲಿ ಒಂದು ಮತ್ತು ತೊಡೆಯಲ್ಲಿ ಒಂದು, ಹೀಗೆ ಎರಡು ಹೆಣ್ಣುಗಳು ಬೇಡವೆ? ಮೂಡೆ ಮೂಡೆ ಒಬ್ಬಳೇ ಇರಲಿ ಅಥವಾ ಇಬ್ಬರೇ ಇರಲಿ, ಅವರು ಅಂದುಳ್ಳವರೇ ಇರಲಿ ಅಂದ ಗೇಡಿಗಳೇ ಇರಲಿ, ಯಾನೆ ಇರಲಿ ಅಥವಾ ಹೀನೆ ಇರಲಿ, ಶಂತವರೇ ಇರಲಿ, ಈ ಹೆಣ್ಣುಗಳಂತ ಎರಡು ಹೆಣ್ಣುಗಳನ್ನು ಆ ಶಿವನು ಜಡೆ ತೊಡೆಗಳಲ್ಲಿ ಕೂಡಿಸಿಕೊಂಡದ್ದು ನಿಜವಾದರೆ ಅವನು ಶಿವನೇ ಅಲ್ಲ ದೇವರೇ ಅಲ್ಲ, ಶಿವನಿಗೆ ಹೆಣ್ಣು ರೂಪದ ಹೆಂಡರೇ ಇಲ್ಲ. ಏನು ಶಿವನಿಗೆ ಹೆಂಡರಿಲ್ಲವೇ? ಹೌದು ಎಲೆ ನಾರಿ. ಯಾಕೆ ನಿಜಗುಣ? ಶಿವನಿಗೆ ಹೆಂಡರೇ ಇಲ್ಲೆಂದು ನಾನು ಹೇಳಿದ್ದಕ್ಕೆ ಹೇಗಿಲ್ಲೆಂದು ಚಕಿತರಾಗಿ ಕೇಳುತ್ತಿರುವೆ. ಹೌದು ಕೇಳಿರುವೆನು, ಮತ್ತು ಅನೇಕ ಜನರು ಚಕಿತರಾಗಿ ಕೇಳುತ್ತಿರುವರು. ಕೇಳುವವರೆಲ್ಲರೂ ಚೆನ್ನಾಗಿ ಲಕ್ಷ ಕೊಟ್ಟು ಕೇಳಿರಿ. ಆ ಶಿವನಿಗೆ ಈ ಭೂಮಿಯ ಮೇಲಿನ ಹೆಣ್ಣುಗಳಂತೆ ಸಿರಿಯನ್ನುಟ್ಟು ಕುಬ್ಬಶವನ್ನು ತೊಟ್ಟು ಅವರಂತೆ ಎಲವು ರಕ್ತ ಮಾಂಸಮಯ ಶರೀರಗಳುಳ್ಳ ಅಥವಾ ಬೇರೆ ಬೇರೆ ಶರೀರಗಳುಳ್ಳ ಇಂಥ ಎರಡು ಹೆಣ್ಣುಗಳು ಈ ಜಗತ್ಕರ್ತನಾದ ಆ ಶಿವನ ಜಡೆ ತೊಡೆಗಳಲ್ಲಿ ಇದ್ದದ್ದು ನಿಜವೆಂದು ಸಿದ್ಧ ಮಾಡುವವರಿದ್ದರೆ ಅವರ ಮುಂದೆ ನಾನು ಪ್ರಣಾಮಗೈದು ಈ ಸನ್ಯಾಸಿ ಯೇಷವನ್ನು ಕಳೆದು ಚೆಲ್ಲಿ ಬಿಟ್ಟ ಬಂದ ಹೆಂಡತಿಯನ್ನು ಪುನಂ ಕೂಡಿಕೊಳ್ಳುವೆನು, ಮತ್ತು ನಿನ್ನಾದರೂ ಮಾಡಿಕೊಳ್ಳುವೆನು. ಮೂಡೆ ಮೂಡೆ ಕಾಮನನ್ನು ಸುಟ್ಟು ಅಂದರೆ ಕಾಮ ವಾಸನೆಯನ್ನೇ ಸುಟ್ಟ ಬಿಟ್ಟ ಶಿವನಿಗೆ ಎಂಥ ಹೆಣ್ಣುಗಳೇ ಇರಲಿ, ಆ ಹೆಣ್ಣುಗಳಿಂದ ಶಿವನಿಗೆ ಪ್ರಯೋಜನ ಏನು? ಮತ್ತು ಅವರನ್ನು ತನ್ನ ಜಡೆ ತೊಡೆಗಳಲ್ಲಿ ಕೂಡಿಸಿಕೊಳ್ಳುವ ಕಾರಣವಾದರೂ ಏನು? ಹಾಗಾದರೆ ಆ ಪರಮಾತ್ಮನ ಜಡೆಯಲ್ಲಿ ಒಂದು ಮತ್ತು ತೊಡೆಯಲ್ಲಿ ಒಂದು, ಹೀಗೆ ಎರಡು ಹೆಣ್ಣುಗಳು ಉಂಟೆಂದು ಕೂಗಿ ಕೂಗಿ ಏಳುತ್ತಿರುವ ಈಲಿನ ಶಾಸ್ತ್ರ ಪುರಾಣಗಳ ಕೂಗು, ಕಾ ಕಾ ಎಂದು ಒದರುತ್ತಿರುವ ಆ ಕಾಗಿಗಳ ಕೂಗಿಗೆ ಸರಿಯಾಯಿತಲ್ಲ. ಮೂಡೆ ಮೂಡೆ ಈಶ್ವರನ ಜಡೆ ತೊಡೆಗಳಲ್ಲಿ ಕಂಡು ಬರುವ ಅವು ನಿಮ್ಮಂಥ ಯಮಕದ ಎರಡು ಹೆಣ್ಣುಗಳಲ್ಲ. ಮತ್ತೆಂತ ಹೆಣ್ಣುಗಳು? ಅವು ಎರಡು ಶಕ್ತಿಗಳು. ಏನು? ಆ ಪರಮಾತ್ಮನ ಜಡಿಯಲ್ಲಿ ಮತ್ತು ತೊಡೆಯಲ್ಲಿ ಕಂಡು ಬರುವಂತಾವು ಅವು ಎರಡು ಅಗಾಧ ಶಕ್ತಿಗಳೇ? ಹೌದು. ಹಾಗಾದ್ರೆ ತೊಡೆಯಲ್ಲಿ ಇರುವುದು ಅದು ಯಾವ ಶಕ್ತಿ? ತೊಡೆಯಲ್ಲಿ ಇರುವುದು ತನ್ನ ಇಂದ್ರಿಯ ಎಳೆತವನ್ನು ತಡೆಯುವ ಶಕ್ತಿ. ಮತ್ತು ಜಡಿಯಲ್ಲಿ ಇರುವಂತಹದ್ದು ಅದು ಯಾವ ಶಕ್ತಿ? ಜಡಿಯಲ್ಲಿ ಅಂದರೆ ತಲೆಯಲ್ಲಿ, ತಲೆಯಲ್ಲಿ ಅಂದರೆ ಮೆಂದುವಿನಲ್ಲಿ, ಆಕಾಶ ಗಂಗೆಯಂತೆ ನಿರ್ಮಲವಾಗಿರುವ ತನ್ನ ನಿಜ ಸ್ವರೂಪ ಸ್ವಜ್ಞಾನ ಮಾಡಿಕೊಳ್ಳುವ ಶಕ್ತಿ. ಇಂಥ ಎರಡು ಶಕ್ತಿಗಳು ಆ ಪರಮಾತ್ಮನಿಗಿರುವವೆ? ಹೌದು. ಆ ಎರಡು ಶಕ್ತಿಗಳನ್ನು ನನ್ನಂತೆ ಎರಡು ಹೆಣ್ಣು ರೂಪಗಳಾಗಿ ವರ್ಣಿಸಿದರೆ ಏನು? ಹೌದು, ಇಂಥ ಎರಡು ಶಕ್ತಿಗಳುಳ್ಳಾತನೇ ಶಿವನು. ಅವನಂತೆ ಆ ಶಿವನಂತೆ ಯಾವ ಪುಣ್ಯಾತ್ಮನು ತೊಡೆಯಲ್ಲಿ ತನ್ನ ಇಂದ್ರಿಯ ಎಳೆತವನ್ನು ತಡೆಯುವ ಶಕ್ತಿಯನ್ನು
ಚಡಿಯಲ್ಲಿ, ಅಂದರೆ ತಲೆಯಲ್ಲಿ. ಆ ತನ್ನ ತಲೆಯಲ್ಲಿ ತನ್ನ ನಿಜ ಸ್ವರೂಪ ಸ್ವಜ್ಞಾನ ಮಾಡಿಕೊಳ್ಳುವ ಶಕ್ತಿಯನ್ನು ಯಾವಾತನು ಧಾರಣ ಮಾಡುವನು ಅಥವಾ ಯಾವಾತನು ಹೊಂದುವನು ಅವನು ಸಾಕ್ಷಾತ್ ಪರ ಶಿವನೇ ಆಗುವನು. ಇಂಥ ಶಿವರೂಪವನ್ನು ಹೊಂದಲಿಕ್ಕೆ ನೀನು ತೊಡೆಯನ್ನು ತಡೆದಿರು ಏನು? ಹೌದು. ಏ ಮರುಳ ನಿಜಗುಣ, ಯುದ್ಧದಲ್ಲಿ ಅರ್ಜುನನನ್ನು ಸೋಲಿಸಿ ತನ್ನ ವಶ ಮಾಡಿಕೊಂಡಿರುವ ಆ ಚಿತ್ರಾಂಗದೆಯಂತೆ ವಾದ ಯುದ್ಧದಲ್ಲಿ ನಿನ್ನನ್ನು ಸೋಲಿಸಿ ಹಿಂದಿನಿಂದ ಎನ್ನ ಮೋಹ ಯುದ್ಧಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೇನೆ. ಇಲ್ಲೇ ನಿಜಗುಣ, ನೀನಂತೂ ಈ ನನ್ನ ಮನಸ್ಸನ್ನು ಗೆದ್ದಿರುವಿ. ಗೆದ್ದವನಾದ ನೀನು ಸೋತು ನಿಂತಿರುವಂತ ನನ್ನನ್ನು ಅಪ್ಪಿ ಮುದ್ದಾಡುವುದು ಇದು ಒಳ್ಳೆಯದಲ್ಲವೇ? ಏನು ವಾದ ಯುದ್ಧದಲ್ಲಿ ನೀನು ನನ್ನನ್ನು ಗೆಲ್ಲುವೆಯ? ಹೌದು, ನಿಶ್ಚಯವಾಗಿ ಗೆಲ್ಲುವೆನು. ಒಳ್ಳೆಯದು, ಗೆಲ್ಲು. ಹೇಗೆ ಗೆಲ್ಲಲಿಯೋ ನಾನು ನೋಡುತ್ತೇನೆ. ಏ ಮರುಳ ನಿಜಗುಣ, ಆ ಪರಶಿವನ ಜಡಿಯಲ್ಲಿ ಮತ್ತು ತೊಡೆಯಲ್ಲಿ ಕಂಡು ಬರುವಂತಾವು ಅವು ಎರಡು ಆಗಾಧ ಶಕ್ತಿಗಳೇ ಹೊರತು ಅಸ್ಥಿ ಮಾಂಸ ಚರ್ಮ ಮತ್ತು ಕೂದಲುಗಳಿಂದ ಉಂಟಾದ ಈ ಭೂಮಿ ಮೇಲೆ ಇರುವಂತ ಇಂಥ ಎರಡು ಗಂಡು ಹೆಣ್ಣುಗಳು ಇಲ್ಲೆಂದು ನೀನು ಸಿದ್ಧಪಡಿಸುತ್ತಿರುವಿ. ಹೌದು. ಮತ್ತು ಅವಳಂತೆ ಯಾವ ಮಹಾತ್ಮರು ತೊಡೆಯಲ್ಲಿ ಇಂದ್ರಿಯ ಎಳಿತವನ್ನು ತಡೆಯುವಂತಹ ಶಕ್ತಿಯನ್ನು ಮತ್ತು ಜಡಿಯಲ್ಲಿ ಅಂದ್ರೆ ತಲೆಯಲ್ಲಿ, ಆ ತಲೆಯಲ್ಲಿ ತನ್ನ ನಿರ್ಮಲವಾದ ನಿಜ ಸ್ವರೂಪ ಸ್ವಜ್ಞಾನ ಮಾಡುವಂತಹ ಶಕ್ತಿಯನ್ನು ಯಾವ ಆತನು ಧಾರಣ ಮಾಡುವನೋ ಅವನು ಸಾಕ್ಷಾತ್ ಶಿವ ಸ್ವರೂಪನೇ ಆಗುವನೆಂದು ನೀನು ಬಹಳ ಪ್ರಯಾಸ ಪಟ್ಟು ಸಾಧಿಸುತ್ತಿರುವೆಯಲ್ಲ? ಹೌದು. ನಿಜವಾದ ತಿಳಿದು ನೋಡಿ ಸಾಧಿಸು. ಯಾಕೆ? ಯಾಕಂದ್ರೆ ತಿರುಗಿ ಉತ್ತರ ಕೊಡ್ಲಿಕ್ಕೆ ಬಾರದೆ ಚಿತ್ರದೊಳಗೆ ಇರುವ ಗೊಂಬೆಯಂತೂ ನೀನು ಹಾಗೆ ನಿಲ್ಲಬೇಕಾದೀತು. ನಿಜಗುಣ, ನಿನ್ನ ಮಂತ್ರವನ್ನು ನಿನಗೆ ತಿರುಗಿಸುತ್ತೇನೆ ನೋಡು. ಏನು ನನ್ನ ಮಂತ್ರವನ್ನು ನನಗೆ ತಿರುಗು ಮಂತ್ರವಾಗಿ ಪ್ರಶ್ನೆ ಹಾಕುವೆಯ? ಹೌದು. ಒಳ್ಳೆಯದು, ಹಾಕು. ನಿಜಗುಣ, ಆ ಪರಮಾತ್ಮನ ಜಡೆ ತೊಡೆಯಲ್ಲಿ ಕಂಡು ಬರುವ ಅಸ್ಥಿ ಮಾಂಸ ಚರ್ಮ ಮತ್ತು ಕೂದಲುಗಳಿಂದ ಉಂಟಾದ ಈ ಭೂಮಿ ಮೇಲೆ ಇರುವಂತ ಇಂಥ ಎರಡು ಹೆಣ್ಣುಗಳು ಇಲ್ಲೆಂದು ನೀನು ವಾಸಿಸುತ್ತಿರುವಂತ ಈ ನಿನ್ನ ಮಾತಿಗೆ ನಾನಾದರೂ ಒಪ್ಪುವೆನು. ಆದರೆ ಆ ಪರಮಾತ್ಮನ ಜಡೆಯಲ್ಲಿ ಅಸ್ಥಿ ಮಾಂಸ ಚರ್ಮ ಮತ್ತು ಕೂದಲುಗಳಿಂದ ಉಂಟಾದ ಮತ್ತು ಪಂಚಮ ಭೂತಗಳಿಂದ ರಚಿತವಾಗಿರುವಂತ ಈ ಸ್ಥೂಲ ಶರೀರವು ಆ ಪರಮಾತ್ಮನಿಗೆ ಇದ್ದದ್ದನ್ನು ನೀನು ಸಿದ್ಧಪಡಿಸಿ ತೋರಿಸುವೆಯ? ನಾರಿಮಣಿ, ನಾರಿಮಣಿಯ ಪರಮಾತ್ಮನಿಗಾದರೂ ಮಾಂಸಮಯ ಶರೀರ ಅದೇ ಎಂದು ಹೇಳಲಾರಿ. ಯಾಕಂದರೆ ಶರೀರವೇ ಇಲ್ಲ ಅಂದ ಮೇಲೆ ಜಡೆ ತೊಡೆಗಳು ಯಾತಕ್ಕೆ ಹತ್ತಿರಬೇಕು? ಅವಾದರೂ ಇಲ್ಲ. ಏನಿಲ್ಲ, ಅದು ಇಲ್ಲ ಮತ್ತು ಇದು ಇಲ್ಲ, ಲಾ ಇಲ್ಲ ಹಾ ಬಿಸಿಮಿಲ್ಲ. ನಿಜಗುಣ, ಆ ಪರಮಾತ್ಮನು ಕರುಣೆಯಿಂದ ನಮಗೆ ಯಾವ ರೂಪವನ್ನು ದಯಪಾಲಿಸಿರುವನು ಆ ರೂಪದಿಂದ ಅಥವಾ ಆ ವೇಷದಿಂದ ನಟನ ಮಾಡಿ ಕಡಿಯಂಕ ಪಡೆದೇ ಬೀಳುವುದರೊಳಗಾಗಿ ನಮ್ಮ ನಮ್ಮ ನಾಟಕ ಮುಗಿಸಿಕೊಂಡು ಹೋಗುವುದನ್ನು ಬಿಟ್ಟು ಹಾಗೆ ಮಾಡಿದರೆ ಹೇಗೆ ಮತ್ತು ಹೀಗೆ ಮಾಡಿದರೆ ಹೇಗೆ ಎಂದು ಇಲ್ಲದ ಸಂಶಯಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಳ್ಳುತ್ತಾ ನಟನ ಮಾಡುವುದರಲ್ಲಿ ವ್ಯತ್ಯಾಸ ಮಾಡುತ್ತಾ ನಿಂತು ಬಿಟ್ಟರೆ ಅದೇ ನಿನಗಾದ್ರೂ ಚಂದೋ ಇಲ್ಲ ಕುಳಿತು ನೋಡುವಂತ ಜನರಿಗಾದ್ರೂ ಚಂದ ಕಾಣುವುದು? ನಿಜಗುಣ, ನಿನ್ನ ತಲೆಯಲ್ಲಿದ್ದ ಭ್ರಾಂತಿಯನ್ನು ಬದಿಗಿಟ್ಟು ಇತ್ತ ಕಡೆ ಸ್ವಲ್ಪ ಲಕ್ಷಗೊಟ್ಟು ನೋಡು. ಲಕ್ಷಗೊಟ್ಟು ನಾನು ಏನನ್ನು ನೋಡಲಿ? ಕೋಮಲ ಮಲ್ಲಿಕಾ ಲತೆಯು ಆ ಮರಕ್ಕೆ ಸುತ್ತಲ್ಪಟ್ಟಂತೆ ಈ ನನ್ನ ತೋಳುಗಳು ನಿನ್ನ ದೇಹಕ್ಕೆ ಸುತ್ತು ಹಾಕಲಿಕ್ಕೆ ಹವಣಿಸುತ್ತಿವೆ. ಆದ್ದರಿಂದ ಈ ನಿನ್ನ ಗಾಢಾಲಿಂಗನದಿಂದ ನನ್ನನ್ನು ಅಪ್ಪಿಕೊಂಡು ಆ ಸುಖ ಸಾಮ್ರಾಜ್ಯದಲ್ಲಿ ಇರಲಿಕ್ಕೆ ಇತ್ತು ಲಕ್ಷಗೊಟ್ಟು ನೋಡು. ಮೂಡೆ ಮೂಡೆ ವಾದ ಯುದ್ಧದಲ್ಲಿ ಚಿತ್ರಾಂಗದೆಯು ಅರ್ಜುನನನ್ನು ಗೆದ್ದು ತನ್ನ ವಶ ಮಾಡಿಕೊಂಡಂತೆ. ವಾದ ಯುದ್ಧದಲ್ಲಿ ನೀನು ನನ್ನನ್ನು ಗೆದ್ದು ನಿನ್ನ ವಶ ಮಾಡಿಕೊಂಡೆಯಲ್ಲವೇ? ಹೋಮಲೆ ಮಲ್ಲಿಕಾ ಲತೆಯ ಬಳ್ಳಿಯು ಆ ಮರಕ್ಕೆ ಸುತ್ತಲ್ಪಟ್ಟಂತೆ. ಈ ನಿನ್ನ ನಿಲಯವಾದ ತೋಳುಗಳ ಸುತ್ತುವ ಸುಖದಲ್ಲಿ ಈ ನನ್ನ ಶರೀರವು ಇರಬೇಕಾಯ್ತಲ್ಲ. ಹೌದು, ಇರಲೇಬೇಕು. ಇನ್ನೇನು ಸೋತ ಮೇಲೆ ಮಾತಾಡುವುದು ಏಕೆ? ನೀನು ನಡೆ, ನಾನು ಹಿಂದಿನಿಂದ ಬರುವೆನೋ ನಿನ್ನ ಮನಸ್ಸಿನ ಬಯಕೆಯನ್ನು ಪೂರ್ಣ ಮಾಡುವೆನು. ಎಲೋ ಬಿಸು, ಹಾಕು ಮಂಚವನ್ನು ಹಸನಾಗಿ ಜಾಲಿಸಿ ಅಗೋಬೋಧ ಮುದ್ದ ಅಳ್ಳಿಯ ಹಾಸಿಗೆ ಹಾಸಿ ಸುಗಂಧ ತೈಲಗಳನ್ನು ಮತ್ತು ಮಧುರವಾದಂತಹ ತಾಂಬೂಲ ಸಾಮಗ್ರಿಯನ್ನು ಬೇಗನೆ ಸಿದ್ಧಪಡಿಸು. ಜಿದ್ದ ಹಿಡಿದು ನಿಂತಿರುವಂತ ಆ ಮುದ್ದ ನಿಜಗುಣಿಯನ್ನು ವಾದ ಯುದ್ಧದಲ್ಲಿ ಗೆದ್ದು ತಂದಿರುವನು. ಈಗೋ ನೋಡು, ನನ್ನ ಬೆನ್ನು ಹಿಂದೆ ಇದ್ದಾನೆ. ಎಲ್ಲ ಇಲ್ಲವಲ್ಲ, ತನ್ನ ಮೊದಲಿನ ಸ್ಥಳದಲ್ಲಿ ನಗುತ್ತಾ ನಿಂತಿರುವನು. ಏನು ನಿಜಗುಣ, ನೀನು ಮುಂದೆ ನಡೆ, ನಾನು ಹಿಂದಿನಿಂದ ಬರುತ್ತೇನೆ ಎಂದು ಹೇಳಿ ನೀನು ನನಗೆ ಅಪಹಾಸ್ಯ ಮಾಡುತ್ತಿರುವೆಯೇನು? ಹೇ ಮೂರ್ಖ ಮಳೆ, ಹೇಳುತ್ತೇನೆ ಕೇಳು. ಹೇಳು, ಅದೇನು ಹೇಳುವುದು ಚಂದವಾಗಿ ಹೇಳು. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.